ನಮಸ್ಕಾರ, ಈಗಿನ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಫೋನ್ ಟ್ಯಾಪಿಂಗ್ ಆರೋಪ ಪ್ರಕರಣ, ಹಿರಿಯ ಐಪಿಎಸ್ ಅಧಿಕಾರಿ ಅಲೋಕ್ ಕುಮಾರ್ಗೆ ಶಾಕ್. ಅಲೋಕ್ ಕುಮಾರ್ ಮನೆಯ ಮೇಲೆ 20 ಜನ ಅಧಿಕಾರಿಗಳ ತಂಡ ದಿಢೀರ್ ದಾಳಿ. ಇಡಿ ವಿಶೇಷ ನ್ಯಾಯಾಲಯ ಜಾಮೀನು ತಿರಸ್ಕಾರ, ಮಾಜಿ ಸಚಿವ ಡಿಕೆ ಶಿವಕುಮಾರ್ ದೆಹಲಿ ಹೈಕೋರ್ಟ್ ಮೊರೆ. ಹಿರಿಯ ಕಾಂಗ್ರೆಸ್ ನಾಯಕ ಅಹಮದ್ ಪಟೇಲ್ ತಿಹಾರ್ ಜೈಲಿನಲ್ಲಿ ಡಿಕೆಶಿಗೆ ಭೇಟಿ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ತುಗ್ಲಕ್ ರೀತಿಯಲ್ಲಿ ವರ್ತಿಸಿದ್ದಾರೆ. ಅವರ ವಾದದ ಪ್ರಕಾರ ನಾವು ಚುನಾವಣೆಗೆ ನಿಲ್ಲಲು ಸಾಧ್ಯವಿಲ್ಲ, ಅನರ್ಹ ಶಾಸಕ ರಮೇಶ್ ಜಾರಕಿಹೊಳಿ ಆರೋಪ. ಈಗ ವಾರ್ತೆಗಳ ವಿವರ. ಫೋನ್ ಟ್ಯಾಪಿಂಗ್ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಬಿಐ ಅಧಿಕಾರಿಗಳ ತಂಡ ಹಿರಿಯ ಐಪಿಎಸ್ ಅಧಿಕಾರಿ ಅಲೋಕ್ ಕುಮಾರ್ಗೆ ಇಮ್ಮದು ಶಾಕ್ ನೀಡಿದೆ. ಅಲೋಕ್ ಕುಮಾರ್ ಮನೆ ಮೇಲೆ 20 ಜನ ಅಧಿಕಾರಿಗಳ ತಂಡ ದಿಢೀರ್ ದಾಳಿ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ. ನಗರ ಪೊಲೀಸ್ ಕಮಿಷನರ್ ಭಾಸ್ಕರ್ ರಾವ್ ಅವರು ಕಮಿಷನರ್ ಆಗಲು ಲಾಬಿ ನಡೆಸಿದ್ದಾರೆ ಎನ್ನಲಾದ ಆಡಿಯೋ ಪ್ರಕರಣದ ತನಿಖೆ ಚುರುಕುಗೊಳಿಸಿರುವ ಸಿಬಿಐ ಪೊಲೀಸರು ಇಂದು ಬೆಂಗಳೂರಿನಲ್ಲಿರುವ ಐಪಿಎಸ್ ಅಧಿಕಾರಿ ಮನೆಯ ಮೇಲೆ ದಾಳಿ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ನಗರದ ಮಾಜಿ ಪೊಲೀಸ್ ಆಯುಕ್ತ ಫೋನ್ ಟ್ಯಾಂಪಿಂಗ್ ಮಾಡಿದ್ದಾರೆಂದು ಹೆಸರು ಕೇಳಿಬಂದ ಹಿನ್ನೆಲೆ ಸಿಬಿಐ ತಂಡ ವಿಚಾರಣೆಗೆ ಹಾಜರಾಗುವಂತೆ ಅಲೋಕ್ ಕುಮಾರ್ ಅವರಿಗೆ ನೋಟಿಸ್ ನೀಡಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೆನ್ ಡ್ರೈವ್ ನೀಡುವಂತೆ ಸೂಚಿಸಿತು ಎನ್ನಲಾಗುತ್ತಿದೆ. ಹುಬ್ಬಳ್ಳಿಯ ಜನ ಕಾಡು ಪ್ರಾಣಿಗಳನ್ನ ನೋಡಬೇಕು ಅಂದ್ರೆ ಮೈಸೂರು, ಬಂಡೀಪುರ, ಮಂಗಳೂರಿಗೆ ಹೋಗ್ಬೇಕಾಗಿಲ್ಲ. ಯಾಕೆ ಅಂದ್ರೆ ಹುಬ್ಬಳ್ಳಿಯಲ್ಲಿಯೇ ಕಾಡು ಪ್ರಾಣಿಗಳನ್ನ ನೋಡಬಹುದು. ಅರೆ, ಏನಿದು, ಹೊಸದಾಗಿ ಏನಾದ್ರೂ ಪ್ರಾಣಿ ಸಂಗ್ರಹಾಲಯ ಶುರುವಾಗಿದೆ ಅಂತೀರಾ? ಹಾಗಾದ್ರೆ ಈ ಸುದ್ದಿ ನೋಡಿ. ಹೌದು, ನಗರದ ರಾಯ್ಕರ್ ಮೈದಾನದಲ್ಲಿ ನಡೆಯುತ್ತಿರುವ ಗೃಹ ಬಳಕೆ ವಸ್ತುಗಳ ಪ್ರದರ್ಶನದಲ್ಲಿ ಆಕರ್ಷಕ ರೊಬಾಟಿಕ್ ಕಾಡು ಪ್ರಾಣಿಗಳ ಪ್ರದರ್ಶನ ಏರ್ಪಡಿಸಲಾಗಿದ್ದು ಇದನ್ನು ನೋಡಲು ಜನ ಸಾಗರವೇ ಹರಿದು ಬರುತ್ತಿದೆ. ಇಲ್ಲಿ ಮಾನವ ನಿರ್ಮಿತ ಹುಲಿ, ಸಿಂಹ, ಗೇಂಡಮೃಗ, ಆನೆ, ಒಂಟೆ, ಹೆಸರು ಕತ್ತೆ, ಹೆಬ್ಬಾವು ಸೇರಿದಂತೆ ಇನ್ನು ಹಲವಾರು ಪ್ರಾಣಿಗಳ ಕಲಾಕೃತಿಗಳನ್ನು ಇಡಲಾಗಿದ್ದು ಅವುಗಳಿಗೆ ಎಲ್ಇಡಿ ಟಚ್ ಕೊಟ್ಟು ಆಯಾ ಪ್ರಾಣಿಗಳ ಶಬ್ದಗಳನ್ನು ಕೊಡಲಾಗಿದೆ. ಇದರಿಂದ ನಿಜವಾದ ಪ್ರಾಣಿಗಳನ್ನೇ ನೋಡುತ್ತಿರುವ ಅನುಭವ ನೀಡುತ್ತಿದ್ದು ಇವುಗಳನ್ನು ನೋಡಲು ಪೋಷಕರು ಮಕ್ಕಳ ಸಮೇತವಾಗಿ ಇಲ್ಲಿಗೆ ಬರುತ್ತಿದ್ದಾರೆ. ಇನ್ನು ರೊಬಾಟಿಕ್ ಕಾಡು ಪ್ರಾಣಿಗಳ ಪ್ರದರ್ಶನ ಮಕ್ಕಳಿಗೆ ಮನೋರಂಜನೆ ಜೊತೆಗೆ ಜ್ಞಾನಾರ್ಜನೆ ಸಹ ನೀಡುತ್ತಿದ್ದು ಭೇಟಿ ನೀಡಿದ ಜನರಿಗೆ ಹೊಸ ಅನುಭವ ನೀಡುತ್ತಿದೆ. ಅಲ್ಲದೆ ಜನರು ಸೆಲ್ಫಿ ಗ್ಯಾಲರಿಯಲ್ಲಿ ನಿಂತು ಫೋಸ್ ಕೊಟ್ಟು ಫೋಟೋ ಕೂಡ ತೆಗೆದುಕೊಳ್ಳುತ್ತಿದ್ದಾರೆ. ಅಕ್ಟೋಬರ್ 6ರವರೆಗೆ ನಡೆಯುವ ಈ ಪ್ರದರ್ಶನ ಅಲ್ಲಿಯವರೆಗೂ ಈ ರೊಬಾಟಿಕ್ ಕಾಡು ಪ್ರಾಣಿಗಳ ಪ್ರದರ್ಶನ ಕೂಡ ನಡೆಯಲಿದೆ. ಒಟ್ಟಿನಲ್ಲಿ ಗೃಹ ಬಳಕೆ ಪ್ರದರ್ಶನಕ್ಕೆ ಗ್ರಾಹಕರನ್ನ ಸೆಳೆಯುವ ಆಯೋಜಕರು ಮಾಡಿದ ಈ ಐಡಿಯಾ ಈಗ ಇದೀಗ ವರ್ಕೌಟ್ ಆಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಗೃಹ ಪ್ರದರ್ಶನಕ್ಕೆ ತಮ್ಮ ಮಕ್ಕಳನ್ನು ಕರೆತರುತ್ತಿದ್ದಾರೆ. ಮನೆಯ ಬಳಕೆ ವಸ್ತುಗಳ ಖರೀದಿ ಜೊತೆಗೆ ಮಕ್ಕಳಿಗೆ ಕಾಡು ಪ್ರಾಣಿಗಳ ತಿಳುವಳಿಕೆ ಮೂಡಿಸಲು ರೊಬಾಟಿಕ್ ಕಾಡು ಪ್ರಾಣಿಗಳ ಪ್ರದರ್ಶನವನ್ನು ನೋಡಿ ಮನಃಪೂರ್ತಿ ಆನಂದಿಸುತ್ತಿದ್ದಾರೆ. ಸೆಪ್ಟೆಂಬರ್ 27ರಂದು ಕಲಬುರಗಿ ನಗರದ ಎನ್ವಿ ಕಾಲೇಜಿನಲ್ಲಿ ಓದೋಣ ಪುಸ್ತಕ ಬೆಳೆಸೋಣ ಪುಸ್ತಕ ವಿಶೇಷ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಕಲಬುರಗಿ ನಗರದ ನೂತನ ವಿದ್ಯಾಲಯ ಬಿಎಡ್ ಕಾಲೇಜಿನಲ್ಲಿ ಕನ್ನಡ ನಾಡು ಲೇಖಕರ ಮತ್ತು ಓದುಗರ ಸಹಕಾರ ಸಂಘ ಕಲಬುರಗಿ ನೂತನ ವಿದ್ಯಾಲಯ ಬಿಎಡ್ ಕಾಲೇಜು ಸಂಯುಕ್ತ ಆಶ್ರಯದಲ್ಲಿ ವಿದ್ಯಾರ್ಥಿಗಳಲ್ಲಿ ಓದುವ ಅಭಿರುಚಿ ಬೆಳೆಸುವ ವಿಶೇಷ ಕಾರ್ಯಕ್ರಮ ಓದೋಣ ಪುಸ್ತಕ ಬೆಳೆಸೋಣ ಮಸ್ತಕ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ 27ರಂದು ಬೆಳಗ್ಗೆ 11 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ಹಾಗೂ ಭಾಷಣಕಾರರಾಗಿ ಎಸ್ಎಸ್ವಿ ಟಿವಿಯ ಸಿಇಒ ಮಹಿಪಾಲ್ ರೆಡ್ಡಿ ಮುನ್ನೂರ್ ಅವರು ಆಗಮಿಸಲಿದ್ದಾರೆ ಎಂದು ಸಂಘದ ಸಂಚಾಲಕರಾದ ಡಾಕ್ಟರ್ ಶರಣಬಸಪ್ಪ ವಡನ್ಕೇರಿ ತಿಳಿಸಿದ್ದಾರೆ. ಹಮ್ಮಿಕೊಳ್ತಾ ಬಂದಿದ್ದೇವೆ ಸುಮಾರು 7-8 ತಿಂಗಳಿನಿಂದ. ಈಗ ವಿವಿಧ ಕಾಲೇಜುಗಳಲ್ಲಿ ಓದೋಣ ಪುಸ್ತಕ ಬೆಳೆಸೋಣ ಮಸ್ತಕ ಎನ್ನುವಂಥ ವಿನೂತನವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ವಿದ್ಯಾರ್ಥಿಗಳಲ್ಲಿ ಓದುವ ಹವ್ಯಾಸವನ್ನು ಬೆಳೆಸಬೇಕು, ಪುಸ್ತಕ ಸಂಸ್ಕೃತಿಯನ್ನು ಹೆಚ್ಚಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಇದೇ ತಿಂಗಳು 27ನೇ ತಾರೀಕು ಸೆಪ್ಟೆಂಬರ್ 27ರಂದು ನೂತನ ವಿದ್ಯಾಲಯದ ಬಿಎಡ್ ಕಾಲೇಜಿನಲ್ಲಿ ಓದೋಣ ಪುಸ್ತಕ ಬೆಳೆಸೋಣ ಮಸ್ತಕ ಅನ್ನುವಂಥ ವಿನೂತನವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ
ಕಾರ್ಯಕ್ರಮಕ್ಕೆ ಮುಖ್ಯ ಭಾಷಣಕಾರರಾಗಿ ಪತ್ರಕರ್ತರಾದಂತಹ ಶ್ರೀ ಮಹಿಪಾಲ್ ರೆಡ್ಡಿ ಮುನ್ನೂರು ಅವರು ಆಗಮಿಸಿ ಮಾತನಾಡಲಿದ್ದಾರೆ. ಜೊತೆಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕನ್ನಡ ನಾಡು ಲೇಖಕರ ಓದುಗರ ಸಹಕಾರ ಸಂಘದ ಅಧ್ಯಕ್ಷರಾದಂಥ ಅಪ್ಪರಾವ್ ಕೋಣಿಯವರು ಮತ್ತು ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದಂಥ ಶ್ರೀ ಸ್ವಾಮಿರಾವ್ ಕುಲಕರ್ಣಿಯವರು ಉಪಸ್ಥಿತರಿರಲಿದ್ದಾರೆ ಅಂತೇಳಿ ಈ ಮೂಲಕ ಹೇಳಿಕೆ ಇಚ್ಛಪಡ್ತೇನೆ. ಡಾಕ್ಟರ್ ಶರಣಬಸಪ್ಪ ವಡ್ಡಣಕೇರಿ, ಕನ್ನಡ ನಾಡು ಲೇಖಕರ ಓದುಗರ ಸಹಕಾರ ಸಂಘದ ಸಂಚಾಲಕರು. ವಾಹನ ಸವಾರರ ಗಮನಕ್ಕೆ ಇನ್ನು ಮುಂದೆ ಪೆಟ್ರೋಲ್ ಬಂಕ್ಗಳಲ್ಲಿ ಕ್ರೆಡಿಟ್ ಕಾರ್ಡ್ ಬಳಸಿದ್ರೆ ಕ್ಯಾಶ್ ಬ್ಯಾಕ್ ಸಿಗಲ್ಲ ನೋಡಿ. ಎಸ್ ವೀಕ್ಷಕರೇ, ಕ್ರೆಡಿಟ್ ಕಾರ್ಡ್ ಬಳಕೆ ಮಾಡಿ ಕ್ಯಾಶ್ ಬ್ಯಾಕ್ ಪಡೆಯುತ್ತಿದ್ದ ವಾಹನ ಸವಾರರಿಗೆ ಇಲ್ಲಿದೆ ಬಹುಮುಖ್ಯ ಮಾಹಿತಿ. ಇಲ್ಲಿಯವರೆಗೆ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ಗೆ ಕ್ರೆಡಿಟ್ ಕಾರ್ಡ್ ಮೂಲಕ ಹಣ ಪಾವತಿಸಿದ ಶೇಕಡಾ 0.75 ಕ್ಯಾಶ್ ಬ್ಯಾಕ್ ಪಡೆಯುತ್ತಿದ್ದ ಸೌಲಭ್ಯವು ಅಕ್ಟೋಬರ್ 1 ರದ್ದಾಗಲಿದೆ. ಹೌದು, 2016 ನೋಟು ರದ್ದಾದ ಬಳಿಕ ಡಿಜಿಟಲ್ ಪಾವತಿ ವ್ಯವಸ್ಥೆ ಪ್ರೋತ್ಸಾಹಕ್ಕಾಗಿ ಕ್ರೆಡಿಟ್ ಕಾರ್ಡ್ ಬಳಸುವ ಗ್ರಾಹಕರಿಗೆ ರಿಯಾಯಿತಿ ನೀಡುವಂತೆ ಕೇಂದ್ರ ಸರ್ಕಾರವು ನಿರ್ದೇಶನ ನೀಡಿದ್ದು, ಇದೀಗ ಆ ರಿಯಾಯಿತಿಯನ್ನು ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳು ರದ್ದುಗೊಳಿಸಲು ಮುಂದಾಗಿವೆ. ಅಕ್ಟೋಬರ್ 1 ಕ್ರೆಡಿಟ್ ಕಾರ್ಡ್ ಮೂಲಕ ಹಣ ಪಾವತಿಸುವ ಗ್ರಾಹಕರಿಗೆ ನೀಡಲಾಗುತ್ತಿದ್ದ ಶೇಕಡಾ 0.75 ಕ್ಯಾಶ್ ಬ್ಯಾಕ್ ರದ್ದುಗೊಳಿಸಲು ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳು ನಿರ್ಧರಿಸಿವೆ ಎಂದು ತನ್ನ ಕ್ರೆಡಿಟ್ ಕಾರ್ಡ್ ಬಳಕೆಯ ಗ್ರಾಹಕರಿಗೆ ಎಸ್ಬಿಐ ಸಂದೇಶ ರವಾನಿಸಿದೆ. ಇಡಿ ವಿಶೇಷ ನ್ಯಾಯಾಲಯ ಜಾಮೀನು ನೀಡಲು ತಿರಸ್ಕರಿಸಿದ್ದನ್ನ ಪ್ರಶ್ನಿಸಿ ಮಾಜಿ ಸಚಿವ ಡಿಕೆ ಶಿವಕುಮಾರ್ ದೆಹಲಿಯ ಹೈಕೋರ್ಟ್ ಮೊರೆ ಹೋಗಿದ್ದು ಇಂದು ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಅಕ್ರಮ ಹಣ ವರ್ಗಾವಣೆಯ ಆರೋಪದಡಿ ನ್ಯಾಯಾಂಗ ಬಂಧನದಲ್ಲಿರುವ ಮಾಜಿ ಸಚಿವ ಡಿಕೆ ಶಿವಕುಮಾರ್ ಅವರ ಜಾಮೀನು ಅರ್ಜಿಯನ್ನು ನಿನ್ನೆ ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ ವಜಾಗೊಳಿಸಿತು. ಇದನ್ನು ಪ್ರಶ್ನಿಸಿ ಡಿಕೆ ಶಿವಕುಮಾರ್ ದೆಹಲಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಹಿರಿಯ ಕಾಂಗ್ರೆಸ್ ನಾಯಕ ಅಹಮದ್ ಪಟೇಲ್ ಇಂದು ತಿಹಾರ್ ಜೈಲಿನಲ್ಲಿರುವ ಮಾಜಿ ಸಚಿವ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಕ್ಷೇಮ ವಿಚಾರಿಸಿದರು. ನೆರೆಯಿಂದ ಸಂತ್ರಸ್ತರಾದವರಿಗೆ ಪರಿಹಾರ ಕಲ್ಪಿಸುವ ವಿಚಾರದಲ್ಲಿ 50 ಇಲ್ಲದೆ ಕಾಳಜಿ ಉಪಚುನಾವಣೆ ಘೋಷಣೆಯಾಗುತ್ತಿದ್ದಂತೆ ಸರ್ಕಾರಕ್ಕೆ ಬಂದಿರುವುದು ವಿಪರ್ಯಾಸ ಎಂದು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಸರ್ಕಾರ ಕೇಂದ್ರಕ್ಕೂ ಜನರ ಮೇಲೆ ಕಾಳಜಿ ಇಲ್ಲ. ಉಪಚುನಾವಣೆ ಹಾಗೂ ನಾವು ಮಾಡಿದ ಪ್ರತಿಭಟನೆಯಿಂದ ಸಿಎಂ ಅವರಿಗೆ ಭಯ ಶುರುವಾಗಿದೆ, ಹಾಗಾಗಿ ಪರಿಹಾರ ಹಣ ಬರುತ್ತದೆ ಎಂದಿದ್ದಾರೆ. ಯಡಿಯೂರಪ್ಪನವರಿಗೆ ಜನರ ಮೇಲೆ ನಿಜವಾದ ಕಾಳಜಿ ಇದೆ ಎಂದು ನಾನು ಭಾವಿಸಿದ್ದೆ, ಆದರೆ ಅವರು ನಿರೀಕ್ಷೆ ಹುಸಿಗೊಳಿಸಿದ್ದಾರೆ, ಜನಪರ ಕಾಳಜಿ ಇಲ್ಲ ಎನ್ನುವುದನ್ನ ತೋರಿಸಿಕೊಟ್ಟಿದ್ದಾರೆ ಎಂದು ಹೇಳಿದರು. ಉಪಚುನಾವಣೆ ಘೋಷಣೆಯಾದ ಹಿನ್ನೆಲೆಯಲ್ಲಿ 1,000 ಕೋಟಿ ರೂಪಾಯಿ ಬಿಡುಗಡೆ ಮಾಡುವ ಮಾತನ್ನು ಬಿಜೆಪಿ ಸರ್ಕಾರ ಆಡಿದೆ. ಇದು ಪ್ರವಾಹ ಪೀಡಿತ ಪ್ರದೇಶಗಳ ಸಂತ್ರಸ್ತರ ನಿಜವಾದ ಕಾಳಜಿಗೆ ಮಾಡಿದ ಕಾರ್ಯ ಅಲ್ಲ, ಬದಲಾಗಿ ಉಪಚುನಾವಣೆ ಗೆಲ್ಲುವ ಮತ್ತೊಂದು ತಂತ್ರಗಾರಿಕೆ. ನೆರೆಯಿಂದ ಹಾನಿಗೀಡಾದ ಪ್ರದೇಶಗಳ ಸಂತ್ರಸ್ತರಿಗೆ ಸೂಕ್ತ ಕಾಯಕಲ್ಪ ಒದಗಿಸುವ ಕಾರ್ಯ ಆಗುತ್ತಿಲ್ಲ, ಹಣ ಬಿಡುಗಡೆ ಮಾಡುತ್ತಿಲ್ಲ, ಕೇಂದ್ರ ಸರ್ಕಾರ ಕೂಡ ಇತ್ತ ಗಮನ ಹರಿಸುತ್ತಿಲ್ಲ ಎಂದು ಹೇಳಿದರು. ನಾಳೆ ಬೆಳಗ್ಗೆ ಚುನಾವಣೆಯ ನಮ್ಮ ಸಮಿತಿ ಮೀಟಿಂಗ್ ಇರ್ತದೆ, ನಾಳೆ ಬೆಳಗ್ಗೆ ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಅವರು ಬರ್ತಾರೆ, ನಾವೆಲ್ಲ ನಾಳೆ ಬೆಳಗ್ಗೆ ಕೂತ್ಕೊಂಡು ನಾಳೆ ಅಂತಿಮ ಮಾಡ್ತೀವಿ. ನೋಡಿ, ಯಾರನ್ನು ಕೂಡ ಬಿಜೆಪಿ ನಮಗೆ ಯಾರಿಗೆ ಬಿಜೆಪಿ ಸೋತಂಥ ಅಭ್ಯರ್ಥಿಗಳ ನೋಡಿ, ನಾವು ಇವತ್ತು ನಮ್ಮ 2 ಮಾನದಂಡ ಇಟ್ಕೊಂಡಿದ್ದೇವೆ. ಯಾರು ಪಕ್ಷಕ್ಕೆ ನಿಷ್ಠೆಯಿಂದ ಇರ್ತಕ್ಕಂಥವ್ರಿಗೆ ಟಿಕೆಟ್ಗಳು ಕೊಡಬೇಕು ಮತ್ತು ಸ್ಥಳೀಯವಾಗಿ ಅವ್ರಿಗೆ ಒಳ್ಳೆಯ ಹೆಸರು ಇರಬೇಕು, ಎರಡನ್ನು ಇಟ್ಕೊಂಡು ನಾವು ಟಿಕೆಟ್ ಹಂಚಿಕೆ ಮಾಡ್ತೀವಿ ಹೊರತು ನಾವು ಬೇರೆ ಪಕ್ಷಕ್ಕೆ ಹೋಗಿ ಯಾವುದೋ ಚುನಾವಣೆಗೆ ಅದಕ್ಕೋಸ್ಕರನೇ ಯಾರನ್ನಾದ್ರೂ ಕರ್ಕೊಂಡ್ಬಂದು ಟಿಕೆಟ್ ಕೊಡಬೇಕು ಅಂತ ನಮ್ಮಲ್ಲಿ ಉದ್ದೇಶ ಇಲ್ಲ. ಬಾಗಲಕೋಟೆ ಜಿಲ್ಲೆಯ ಬಿಳಗಿಯಲ್ಲಿ ರಸ್ತೆ ಅಪಘಾತಗಳನ್ನ ತಡೆಯುವ ಸಲುವಾಗಿ ವಿವಿಧ ಸಂಘಟನೆಗಳಿಂದ ತಹಸೀಲ್ದಾರರಿಗೆ ಮತ್ತು ಪೊಲೀಸ್ ಠಾಣೆಗೆ ಮನವಿ ಸಲ್ಲಿಸಿದ್ರು. ಬಿಳಗಿ ಕ್ರಾಸ್ನಿಂದ ಹಿಡಿದು ಬಿಳಗಿ ಬಸ್ ನಿಲ್ದಾಣದವರೆಗೆ ಶಾಲಾ ಕಾಲೇಜುಗಳು ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು, ಸರ್ಕಾರಿ ಕಚೇರಿಗಳು, ಬ್ಯಾಂಕ್ಗಳು ಇದ್ದು ದಿನನಿತ್ಯ ಸಾವಿರಾರು ವಿದ್ಯಾರ್ಥಿಗಳು, ಮುದ್ದು ಮಕ್ಕಳು, ವೃದ್ಧರು, ಸ್ತ್ರೀಯರು ಅಡ್ಡಾಡುವ ಮಾರ್ಗವಾಗಿರುತ್ತದೆ. ಆದರೆ ಬಾಗಲಕೋಟದಿಂದ ಬಿಳಗಿಗೆ ಬರುವ ಲಕ್ಸರಿ ವಾಹನ, ದೊಡ್ಡ ವಾಹನಗಳು ಮತ್ತು ಟಿಪ್ಪರ್ ಮಿತಿಮೀರಿ ವೇಗದೊಂದಿಗೆ ಚಲಿಸುತ್ತಿರುವುದರಿಂದ ಬಹಳಷ್ಟು ಅಪಘಾತ ಸಂಭವಿಸುತ್ತಿರುವುದರಿಂದ ಈ ಸಿಸಿ ಕ್ಯಾಮೆರಾಗಳು ಅಳವಡಿಸಿ 40 ವೇಗ ಮಿತಿಯನ್ನ ಮೀರಿದರೆ ಅವರ ವಿರುದ್ಧ ಕಾನೂನು ಬಾಹಿರವಾಗಿ ನಡೆದುಕೊಂಡರೆ ಕಾನೂನು ಕ್ರಮ ಕೈಗೊಳ್ಳಬೇಕು, ಅವರಿಗೆ ಸೂಕ್ತ ದಂಡ ವಿಧಿಸಿ ಅವರಿಗೆ ಮುಂದೆ ಆಗುವ ಅಪಘಾತ ಸಂಭವಿಸುವುದನ್ನು ನಿಲ್ಲಿಸಲಿ ಎಂದು ತಿಳಿಸಿದರು. ಸಾರ್ವಜನಿಕರಲ್ಲಿ ನಿಧಾನವಾಗಿ ಚಲಿಸುವ ಬಗ್ಗೆ ಜನರಿಗೆ ವಿನಂತಿ ಮಾಡಿಕೊಂಡರು. ಲಿಮಿಟ್ ಅಂತ ಐತಿ, ಇತಿಮಿತಿ ಅಂತ ಐತಿ. ಒಂದು ಕಾರಿಂದ ಸ್ಪೀಡ್ ಲಿಮಿಟ್ 180 ಅಂದ್ರೆ 180 ಬಿಡಕ್ ಆಗುದಿಲ್ಲ, ಅದಕ್ಕೊಂದು ಏರಿಯಾ ಅಂತ ಇರ್ತೈತಿ, ಅಡೆತಡೆಗಳು ಇರ್ಲಾರ್ದಲ್ಲಿ ಎಷ್ಟು ಓಡಿಸ್ಬೇಕು ಅನ್ನುವಂಥದ್ದು ಇರ್ತೈತಿ. ಈಗ ದೊಡ್ಡ ದೊಡ್ಡ ನಗರಗಳಲ್ಲಿ ವಾಹನ ದಟ್ಟಣೆ ಇರೋದ್ರಿಂದ ಅಲ್ಲಿ ಸ್ಪೀಡ್ ಲಿಮಿಟ್ ಹಾಕ್ಯಾರ, ಹುಬ್ಳಿ ಮತ್ತು ಧಾರವಾಡ, ಬೆಳಗಾವಿ ಎಲ್ಲ ಕಡೆ ಅದಾವು. ನಮ್ಮಲ್ಲಿ ಸಣ್ಣ ತಾಲೂಕು ಆಗಿದ್ರು ಕೂಡ ಅತಿ ಹೆಚ್ಚು ಒಂದು ವರ್ಷಕ್ಕೆ 200 ಮೋಟರ್ ಸೈಕಲ್ ಇಲ್ಲಿ ಖರೀದಿ ಹಾಕೋ. ಆ 200 ಮೋಟರ್ ಸೈಕಲ್ ಒಂದು ವರ್ಷಕ್ಕಂದ್ರೆ 10 ಎಷ್ಟು ಮೋಟರ್ ಸೈಕಲ್ ಬಂದಿರ್ತಾವ ನೀವು ಅಂದಾಜ್ ಮಾಡ್ರಿ. ಮತ್ತು ಅವು ಇಷ್ಟು ಮೋಟರ್ ಸೈಕಲ್ ಖರೀದಿ ಹಾಕೋ ಅಂದ್ರೆ ಅವ್ರು ಎಲ್ಲ ರಸ್ತಾಕ ಬರ್ಬೇಕಾಗತ್ತೆ. ಹೀಗಾಗಿ ವಾಹನ ದಟ್ಟಣೆ ಅತಿಯಾಗಿ ಆಗಿರೋದ್ರಿಂದ ವಾಹನ ಸವಾರಿಗೂ ತೊಂದರೆ ಆಕತಿ. ಸ್ಪೀಡ್ ಲಿಮಿಟ್ ಅಳವಡಿಸೋದ್ರಿಂದ ಸಾರ್ವಜನಿಕರಲ್ಲಿ ಒಂದು ಪ್ರಜ್ಞೆ ಬರ್ತೈತಿ. ಅದರಲ್ಲೂ
ಈ ಸೀಟ್ ಸರ್ವಿಸ್ ಮಾಡೋರು ಟೈಮ್ ಲಿಮಿಟೇನೆ ಇರುದಿಲ್ಲ ಅವ್ರಿಗೆ. ಒಂದ್ ಗಂಟೆ 15 ನಿಮಿಷ ಬಿಳಿಗಿ ಬರ್ಬೇಕಂದ್ರೆ ಬಿಳಿಗಿ ಬಂದ ಬಿಡೋರು ಅವ್ರು ಯಾರನ್ನ ಮೇಲೆ ಆಸ್ಪದಾಗಲ್ಲ. ಆ ಕಾರಣದಿಂದ ಅಂಬ್ಯುಲೆನ್ಸ್ ಹೊರತುಪಡಿಸಿ ತುರ್ತು ಸೇವೆಗಳ ವಾಹನಗಳನ್ನು ಹೊರತುಪಡಿಸಿ 40 ಕಿಲೋಮೀಟರ್ ಸ್ಪೀಡ್ ಅನ್ನ ಬಿಳಿಗಿ ಕ್ರಾಸ್ ಕನಕ್ಟ್ ಸರ್ಕಲ್ ದಿಂದ ಹುಡುಕೋ ಕಾಲನಿವರೆಗೆ ಅಂದ್ರೆ ಸರ್ಕಾರಿ ಆಸ್ಪತ್ರೆವರೆಗೆ ಎಷ್ಟು ಶಾಲಾ ಕಾಲೇಜ್ಗಳದಾವ ಅಂತಂದ್ರ ಸುಮಾರು 20 ಶಾಲಾ ಕಾಲೇಜ್ಗಳದಾವ ಇಷ್ಟ ಏರಿಯಾದೊಳಗೆ. ನೀವು ಅಲ್ಲಿ ನೋಡಬಹುದು ಅಲ್ಪಸಂಖ್ಯಾತರ ಗುರಾರ್ಜಿ ಶಾಲೆ ಐತಿ, ITI ಶಾಲೆಗಳದಾವು, ಆದರ್ಶ ಶಾಲೆ ಅದಾವು, ಆಮೇಲೆ ಗೌರ್ಮೆಂಟ್ ಹೈಸ್ಕೂಲ್ ಅದಾವು, ಇಲ್ಲಿ ಅಸೆಂಡ್ ಓನ್ರಿ ಶಾಲೆ ಐತಿ, ವಸತಿ ನಿಲಯಗಳದಾವು, ಮುಂದೆ ಇತ್ತ ಇಲ್ಲಿ ಬಂದ್ರೆ ಟಕ್ಕಳಿಕೆ ಶಾಲೆ ಐತಿ, ಕೊರತಿ ಶಾಲೆ ಅದಾವು, ಇಲ್ಲಿ ಮುಂದೆ ಬಂದ್ರೆ ಎಕ್ಸ್ಪರ್ಟ್ ಅದಾವು, ಆಮೇಲೆ ಬೇರೆ ಬೇರೆ ಖಾಸಗಿ ಶಾಲೆಗಳದವು, ವಿವೇಕಾನಂದ ಶಾಲೆಗಳದಾವು. ಸುಮಾರು ಒಂದು 20-25 ಶಾಲೆಯ ವಿದ್ಯಾರ್ಥಿಗಳು, ಸುಮಾರು 4,000-5,000 ವಿದ್ಯಾರ್ಥಿಗಳು ಅಡ್ಡಾಡುವಂತ ಜನನಿಬಿಡ ರಸ್ತೆ ಇದೆ. ಆ ಕಾರಣದಿಂದ ಮಕ್ಕಳ ಮೇಲೂ ಆಗ್ಬೋದು, ಮಕ್ಕಳು ಶಾಲಾ ಮಕ್ಕಳು ಬೈಸಿಕಲ್ ಮೇಲೆ ಹೋಗ್ತಾರೆ, ಪ್ರೌಢಶಾಲೆ ಮಕ್ಕಳು, ಅವ್ರಿಗೆಲ್ಲ ಜೀವನದ ಸುರಕ್ಷತೆ ಇರಲಾರದಷ್ಟು ಮಟ್ಟಿಗೆ ವಾಹನ ದಟ್ಟಣೆ ಹೆಚ್ಚಾಗಿ ಟ್ರಾಫಿಕ್ ವ್ಯವಸ್ಥೆ ಹದಗೆಟ್ಟೋಗಿದೆ. ಆ ಕಾರಣದಿಂದ ಒಂದು ಸಾವಿನಿಂದ ನಾವು ಈ ಪಾಠ ಕಲಿದೆ ಇದ್ರೆ ಮತ್ತೆ ಮುಂದೆ ಸಾವಿನ ಸಂಖ್ಯೆನ ನೋಡ್ಕೋಬೇಕತಿ ದಯಮಾಡಿ. ಆ ಕಾರಣದಿಂದ ಸ್ಪೀಡ್ ಲಿಮಿಟ್ ಅನ್ನು ಕಡ್ಡಾಯವಾಗಿ ಅಳವಡಿಸಬೇಕು. ಒಂದು 15 ದಿನದೊಳಗೆ ಸನ್ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆ ಮಾತಾಡಿ, ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿ 15 ದಿನದೊಳಗಾಗಿ ಈ ರಸ್ತೆ ಸ್ಪೀಡ್ ಲಿಮಿಟ್ ಅಳವಡಿಸಿದ್ರೆ ಬಿಳಿಗೆ ಮತ್ತು ಬಿಳಿಗೆ ತಾಲೂಕಿನ ಸಮಾನ ಮಂಚ ಯುವಕ ಸಂಘಟನೆಗಳು ಒಂದು ಉಗ್ರ ಪ್ರತಿಭಟನೆಯನ್ನು ಮಾಡಬೇಕಾಗತ್ತೆ ಅಂತೇಳಿ ತಾಲೂಕು ಆಡಳಿತಕ್ಕೆ ಈ ಮೂಲಕ ಎಚ್ಚರಿಕೆ ಕೊಡೋದ್ರ ಜೊತೆಗೆ ಈಗ ಮನವಿ ಕೊಡ್ತಾ ಇದ್ದೇವೆ. ನಿಕಟಪೂರ್ವ ಸ್ಪೀಕರ್ ರಮೇಶ್ ಕುಮಾರ್ ಸಿದ್ದರಾಮಯ್ಯ ಅವರ ಏಜೆಂಟ್ ರಂತೆ ಕೆಲಸ ಮಾಡಿದ್ದಾರೆ ಎಂದು ಅನರ್ಹ ಶಾಸಕ ರಮೇಶ್ ಜಾರಕಿಹೊಳಿ ಆರೋಪಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ತುಗಲಕ್ ರೀತಿಯಲ್ಲಿ ವರ್ತಿಸಿದ್ದಾರೆ. ಅವರ ವಾದದ ಪ್ರಕಾರ ನಾವು ಚುನಾವಣೆಗೆ ನಿಲ್ಲಲು ಸಾಧ್ಯವಿಲ್ಲ, ಫೆಬ್ರವರಿಯಲ್ಲಿ ವಿಪ್ ಕೊಟ್ಟಿದ್ದಕ್ಕೆ ನಾನು ಅಧಿವೇಶನಕ್ಕೆ ಹಾಜರಾಗಿದ್ದೆ, ಆ ವಿಪ್ ಅಂದಿಗೆ ಮುಕ್ತಾಯವಾಗಿದೆ, ಆದರೆ ವಿಪ್ ಉಲ್ಲಂಘಿಸಿದ್ದಾರೆ ಎಂದು ನಮ್ಮ ನಡೆಯನ್ನು ಅವರು ತಿರುಚಿದ್ದಾರೆ. ಪ್ರಧಾನಿ ಮೋದಿ ಇದ್ದ ಬ್ಯಾನರ್ನಲ್ಲಿ ನನ್ನ ಫೋಟೋ ಸೇರಿಸಿ ಕುತಂತ್ರದಿಂದ ಹಲವು ಸಾಕ್ಷಿ ಸಿದ್ಧಪಡಿಸಿದ್ದು ಅವರು ಸಿದ್ದರಾಮಯ್ಯ ಅವರ ಏಜೆಂಟ್ ರೀತಿ ಕೆಲಸ ಮಾಡಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ನ್ಯಾಯಾಲಯದ ಮೇಲೆ ನಮಗೆ ಸಂಪೂರ್ಣ ವಿಶ್ವಾಸವಿದೆ, ಕ್ಷೇತ್ರದ ಜನರಲ್ಲಿ ಸ್ವಲ್ಪ ಗೊಂದಲಗಳಿದ್ದು ಅದಕ್ಕೆ ಸಭೆ ಕರೆಯಲಾಗಿದೆ, ನಾಮಪತ್ರ ಸಲ್ಲಿಕೆಗೆ 100,000 ಜನರನ್ನ ಸೇರಿಸಲು ನಿರ್ಧರಿಸಲಾಗಿದೆ, ಕ್ಷೇತ್ರದ ಜನರಲ್ಲಿ ಹುಮ್ಮಸ್ಸು ಬಂದಿದೆ, ಹೀಗಾಗಿ 100,000 ಜನ ಸೇರಿಸುತ್ತಿದ್ದೇವೆ ಎಂದರು. ಹಿರಿಯ ಅಣ್ಣನಾಗಿ ನಾನು ಇಂದು ಲಖನ್ ಅವರನ್ನ ಭೇಟಿ ಮಾಡಲಿದ್ದೇನೆ, ಸ್ಪರ್ಧೆ ಮಾಡದಂತೆ ಲಖನ್ಗೆ ತಿಳಿ ಹೇಳುತ್ತೇನೆ ಎಂದರು. ನನಗೆ ತಿಳಿಯೋದು ನನಗೆ ಯಾಕೆ ಒಂದು ರಾತ್ರಿ ಹೊರಗಿದ್ದಾನೆ, ಅವ್ನು ಏನಂತ ಜಾದು ಮಾಡಿದಾನೆ ತಿಳಿಯೋದು. ಇವತ್ತು ಅವನ ತಿಳಿದಿದ್ದಾನೆ ಅವ್ನು ತಪ್ಪದಾನೆ ಅಂತ ದಯವಿಟ್ಟು ತಿದ್ಕೊಂಡ್ರೆ ಭಾಳ ಭವಿಷ್ಯ ಇದೆ ಅವನು. ಎಲ್ಲೋ ಮುಂದೆ ಎಲ್ಲೇ ನಿಲ್ಲ ನಾ ಬಿಟ್ಕೊಡ್ದು, ನಾ ಅನ್ಕೊಂಡು ಹೋಗ್ತಾನೆ ಮುಂದಿನ 3 ವರ್ಷದಿಂದ ಕುಕ್ಕಾಗ ನಿಲ್ಲ, ನಾ ಅನ್ಕೊಂಡು ಹೋಗ್ತಾನೆ ಚಾಲೆಂಜ್ ನಂದು. ಎಲ್ಲ ಸಹೋದರೊಳಗೆ ನನ್ನ ಪ್ರೀತಿ ತಮ್ಮ, ಇವತ್ತು ನನ್ನ ಪ್ರೀತಿ ತಮ್ಮ, ಇವತ್ತು ನನ್ನ ಪ್ರೀತಿ ತಮ್ಮ, ಅದಕ್ಕೆ ಮನೆ ಮಾಡಿದ್ರೆ ಇದು ಟೈಮ್ ಅಲ್ಲ. ಈ ಮಧ್ಯ ಮುಖದ ಮನೆ ಮಾಡ್ಕೋದ್ರೆ ಈಗ ಒಂದು 2-3 ವರ್ಷ ಕಪ್ಕೊಂಡು ಮುಂದಿನ ಸಲ ನಿಲ್ಲಿ ನಾ ಅನ್ಕೊಂಡು ಹೋಗ್ತೀನಿ. ಸತ್ಯ ಕಂಡಸ್ತಾನ ನೋಡೋಣ ಮುಂದಿನ ಸಲ ಗೋಕಾಕ್ದಲ್ಲಿ ಜವಾಬ್ದಾರಿ ನಿಮ್ದು ನೋಡ್ರಿ. ನಾವು ಯಾವ ಪಾರ್ಟಿ ನಮ್ಮ ಈಗ BJP ಬಂದ ಕಾಂಗ್ರೆಸ್ ಹೋಗೋಣ, GDS ಇನ್ನೂ ನಿರ್ಣಯ ತಗೋಣ, ಸುಪ್ರೀಂ ಕೋರ್ಟ್ ಆದಂತ ನಿರ್ಣಯ ತಗೋಣ. ನಾ ಯಾಕೆ ಕಾಂಗ್ರೆಸ್ ಹೊರಗೆಲ್ಲ ಕಾಂಗ್ರೆಸ್ ಹೋಗಿ ಪರ್ಸ್ಬೋದು, ಕಾಂಗ್ರೆಸ್ದಾಗ ನಾವು ಬಿಟ್ಟಿಲ್ಲ ಅವರು ಹೊರಗೆಲ್ಲ ನಾವು ಇನ್ನೂ ಸುಪ್ರೀಂ ಆದ ಯಾವ ಪಕ್ಷನಂತೂ ಯಾವ ರೈತ ಸಂಘ ಅಂತೂ ಇನ್ನೂ ನಿರ್ಣಯ ತಗೊಂಡ್ ನಾವು. ಆಮೇಲೆ ಆ ಲಕ್ಕ ಜಾರಿಗೆ ಯಾವ ಪಾರ್ಟಿ ಅಂತ ನಾ ಯಾವ ಪಾರ್ಟಿ ಇರ್ತೀನಿ ಆ ಪಾರ್ಟಿ ಮುಂದಿನ ನಿರ್ಣಯ ಅಷ್ಟು. ಥ್ಯಾಂಕ್ ಯು ಸರ್. ಚಂದಾಪುರದ ಬಡಾವಣೆಯಲ್ಲಿರುವ ಸಾರ್ವಜನಿಕ ಮಹಿಳಾ ಶೌಚಾಲಯ ಹಾಗೂ ಸುತ್ತಮುತ್ತಲು ಸ್ವಚ್ಛತೆ ಕಾಪಾಡದೆ ಮಹಿಳೆಯರು ಸಂಕಷ್ಟ ಎದುರಿಸುತ್ತಿದ್ದಾರೆ, ಅದು ಎಲ್ಲಿ ಅಂತೀರಾ ಈ ಸುದ್ದಿ ನೋಡಿ. ಹೌದು, ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪಟ್ಟಣದ ಚಂದಾಪುರದ ಮದೀನಾ ಮಸೀದಿ ಬಡಾವಣೆಯಲ್ಲಿ ಪುರಸಭೆ ವತಿಯಿಂದ 2017-18 ಸಾಲಿನ 14ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಅಂದಾಜು 2.97 ಲಕ್ಷ ಅನುದಾನದಲ್ಲಿ ಮಹಿಳೆಯರಿಗಾಗಿ ಉನ್ನತೀಕರಿಸಿದ ಶೌಚಾಲಯ ನಿರ್ಮಿಸಲಾಗಿದೆ. ಆದರೆ ಈಗ ಶೌಚಾಲಯದ ಸುತ್ತಮುತ್ತಲು ಗಿಡ ಕಂಟಿಗಳು ಬೆಳೆದು ನಿಂತಿವೆ, ಶೌಚಾಲಯದ ಪಕ್ಕದಿಂದ ಸಿಸಿ ರಸ್ತೆಯಲ್ಲಿ ಹುಲ್ಲು ಬೆಳೆದು ಚರಂಡಿ ನೀರು ಹರಿಯುತ್ತಾ ಸಾಂಕ್ರಾಮಿಕ ರೋಗಗಳಿಗೆ ಎಡೆ ಮಾಡಿಕೊಡುತ್ತಿದ್ದರು. ಪುರಸಭೆಯ ಅಧಿಕಾರಿಗಳು ಮಾತ್ರ ಸ್ವಚ್ಛತೆಗೆ ಮುಂದಾಗದೆ ನಿರ್ಲಕ್ಷ್ಯತನ ವಹಿಸುತ್ತಿರುವುದನ್ನು ಕಂಡು ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಪುರಸಭೆಯ ವ್ಯಾಪ್ತಿಯ ಬಡಾವಣೆಗಳ ಅಭಿವೃದ್ಧಿಗೆ ಸರ್ಕಾರದಿಂದ ಅನುದಾನದ ಹೊಳೆ ಹರಿದು ಬರುತ್ತಿದ್ದರೂ ಅಭಿವೃದ್ಧಿಗೆ ಮುಂದಾಗದಿರುವುದು ಸಾರ್ವಜನಿಕರಿಗೆ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಸ್ವಚ್ಛತೆಗೆ ಮುಂದಾಗಬೇಕು ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ನಾನು ವೀರ ಕನ್ನಡಿಗರ ಸೇನೆ ಅಧ್ಯಕ್ಷನಾಗಿ ವಿಠಲ್ ಕುಸಳಿ ನನ್ನ ಹೆಸರು. ಈ ಚಂದಾಪುರದಲ್ಲಿ 19ನೇ ವಾರ್ಡು ಮದೀನಾ ಕಾಲೋನಿಯಲ್ಲಿ
ಸುಮಾರು ಎರಡ್ ಮೂರು ವರ್ಷಗಳ ಕಾಲ ಇಲ್ಲಿ ಚರಂಡಿಯಲ್ಲಿ ನೀರು ಹರಿತಿದೆ, ಪೂರಾ ಹುಲ್ಲು ಬೆಳೆದಿದೆ. ಹುಲ್ಲು ಮತ್ತು ಅಥವಾ ಇಲ್ಲಿ ಹುಳಗಳದು ಬರ್ತವೆ. ಸಣ್ಣ ಸಣ್ಣ ಮಕ್ಕಳು ಇಲ್ಲಿ ಓಡಾಡ್ತಾರ, ಸಣ್ಣ ಸಣ್ಣ ಮಕ್ಕಳು ಮತ್ತು ದೊಡ್ಡ ದೊಡ್ಡ ಹುಳಾಡ್ತಾರ. ರಾತ್ರಿ ಲೈಟ್ ಇಲ್ಲ, ಲೈಟ್ ವಿದ್ಯುತ್ ಕೆಬಿದವರಿಗೆ ಸ್ವಲ್ಪ ಲೈಟ್ ಮಾಡಿ ಇದು ಮಾಡಿ ಪುರಸಭೆ ಅಧಿಕಾರಿಗಳು ಸ್ವಲ್ಪ ಇದು ಗಮನ ಹರಿಸಬೇಕು. ಮತ್ತು ಇಲ್ಲಿ ಸುಮಾರು ಚರಂಡಿ ನೀರು ಗಲೀಜು ಮನೆ ಒಳಗಿಂದ ಪೂರಾ ಗಲೀಜು ನೀರು, ಬಚ್ಚಲು ನೀರು ಮತ್ತೆಲ್ಲ ತುಂಬಿ ಕೀಟಾಣುಗಳು ಎಲ್ಲ ಇದು ಮಾಡಿ ಸ್ವಚ್ಛತೆ ಕಾಪಾಡಬೇಕಿದು. ಮತ್ತು ಅಲ್ಲದೆ ಇದು ಹುಡುಗರಿಗೆ ಅವೆಲ್ಲ ಭೂಮಿ ಕಡಿದು ಮತ್ತು ಅದು ಎಲ್ಲ ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದ ಪುರಸಭೆ ಕಾರ್ಯಾಲಯದಿಂದ ವಾಗ್ದಾನ ಮಾಡುವ ಮೂಲಕ ಜಲಶಕ್ತಿ ಅಭಿಯಾನದ ಮೂಲ ಉದ್ದೇಶಗಳ ಘೋಷಣೆಯನ್ನ ಕೂಗುತ್ತಾ ಮಿನಿ ವಿಧಾನಸೌಧ ಕಚೇರಿಗೆ ತಲುಪಿದರು. ಇದೇ ಸಮಯದಲ್ಲಿ ಜಲಶಕ್ತಿ ಅಭಿಯಾನದ ಕುರಿತು ಸಾರ್ವಜನಿಕರಿಂದ ಸಹಿ ಸಂಗ್ರಹ ಮಾಡಿಕೊಳ್ಳುವುದರ ಮೂಲಕ ಜಲಶಕ್ತಿ ಅಭಿಯಾನದ ಕುರಿತು ಜಾಗೃತಿ ಮೂಡಿಸಲಾಯಿತು. ಈ ಕಾರ್ಯಕ್ರಮವನ್ನು ತಹಸೀಲ್ದಾರ್ ಸಿದ್ದರಾಯ ಭೋಸ್ಗಿ ಅವರು ಚಾಲನೆ ನೀಡಿದರು. ನಂತರ ಮುಖ್ಯಾಧಿಕಾರಿ ಲಕ್ಷ್ಮೀಶ್ ಅವರು ಮಾತನಾಡಿ, ನೀರು ಬಹಳ ಅತ್ಯಂತ ಉಪಯುಕ್ತವಾದ ವಸ್ತು. ನೀರನ್ನು ಸಾರ್ವಜನಿಕರು ಪೋಲಾಗದಂತೆ ನೋಡಿಕೊಳ್ಳಬೇಕು, ಜೊತೆಗೆ ಅಂತರ್ಜಲದ ಮಟ್ಟ ಹೆಚ್ಚಾಗುವಂತೆ ನೋಡಿಕೊಳ್ಳಬೇಕಾದ್ರೆ ಮಳೆ ನೀರಿನ ಕಾವಲಿಗಳು ಹಾಗೂ ಇಂಗು ಗುಂಡಿಗಳನ್ನು ನಮ್ಮ ಕಾರ್ಯಾಲಯದಿಂದ ನಿರ್ಮಾಣ ಮಾಡುತ್ತೇವೆ. ತಾಲೂಕಿನ ಹಲವಾರು ಶಾಲೆ ಕಾಲೇಜುಗಳಲ್ಲಿ ಪ್ರಬಂಧ ಸ್ಪರ್ಧೆ ಚರ್ಚಾಕೂಟ ಆಯೋಜಿಸಿ ವಿದ್ಯಾರ್ಥಿಗಳಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ನಡೆಸಿದ್ದೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಆರೋಗ್ಯ ಅಧಿಕಾರಿ ಡಾಕ್ಟರ್ ಸಿದ್ದು ಪಾಟೀಲ್ ಜೇರಟಗಿ, ಎಡ್ರಾಮಿ ತಹಸೀಲ್ದಾರ್ ಬಸಲಿಂಗಪ್ಪ ನಾಯ್ಕೋಡಿ, ಸತ್ಯಶೀಲ್ ಪಲ್ಲಾರೆಡ್ಡಿ, ಅಧಿಕಾರಿಗಳಾದ ನಾನಾ ಸಾಹೇಬ್, ಬಾಬುರಾವ್ ಮೇಲ್ಕೇರಿ, ಶಾಂತಪ್ಪ ಉಲ್ಕಲ್, ಸಂಗೀತಾ ಇರಮೆಟ್, ಎಸ್ಕೆ ಟಕ್ಕಳಕಿ, ಪಾಂಡುರಂಗ ಕುಲಕರ್ಣಿ, ಧರ್ಮು ಚಿನ್ನಿ ರಾಠೋಡ್, ದೇವೀಂದ್ರ ಇಪ್ಪರ್ಗಿ, ಲಕ್ಷ್ಮಣ್ ದೊಡ್ಮನಿ, ಮನೀಷಾ ಸಿಂಧೆ, ಶಂಭುಲಿಂಗ್, ವನ್ನೇಶ್, ಗಂಗಾಂಬಿಕಾ, ಅನಿತಾ, ಬಸವರಾಜ್, ದೀಪಾ, ಜಗದೇವಿ, ತಾಯರ್, ಶಿವಪ್ಪ ಪಾಕ, ಸಿರಾಜುದ್ದೀನ್ ಸೇರಿದಂತೆ ಅನೇಕ ಅಧಿಕಾರಿಗಳು, ಪೌರ ಕಾರ್ಮಿಕರು, ಸಾರ್ವಜನಿಕರು ಭಾಗಿಯಾಗಿದ್ದರು. ಇವತ್ತು ಪುರಸಭೆ ಜೇವರ್ಗಿ ವತಿಯಿಂದ ಜಲಶಕ್ತಿ ಅಭಿಯಾನ ಯೋಜನೆಯಡಿಯಲ್ಲಿ ಮ್ಯಾರಥಾನ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಮ್ಯಾರಥಾನ್ ಕಾರ್ಯಕ್ರಮದಲ್ಲಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ನೀರು ಭಾಳ ಉಪಯುಕ್ತವಾದ ಒಂದು ವಸ್ತು, ಇದನ್ನು ಸಾರ್ವಜನಿಕರು ಸದುಪಯೋಗ ಪಡಿಸ್ಕೊಳ್ಬೇಕು ಮತ್ತು ಅನವಶ್ಯಕವಾಗಿ ಪೋಲಾಗೋದನ್ನು ನಾವು ತಡೆಗಟ್ಟಬೇಕಾಗಿದೆ. ಆಮೇಲೆ ನೀರನ್ನು ಜಲಮಟ್ಟವನ್ನು ನಾವು ವೃದ್ಧಿಗೊಳಿಸಲಿಕ್ಕೆ ಮಳೆ ನೀರು ಕೊಯ್ಲು ಮತ್ತು ಇಂಗು ಗುಂಡಿಗಳನ್ನ ನಾವು ನಿರ್ಮಾಣ ಮಾಡಿಕೊಳ್ಬೇಕಾಗಿದೆ. ಇದ್ರ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಸಲುವಾಗಿ ಜಲಶಕ್ತಿ ಅಭಿಯಾನ ಒಂದು ಮ್ಯಾರಥಾನ್ ಕಾರ್ಯಕ್ರಮವನ್ನು ಮತ್ತೇನು ಮಾಡಿದ್ದೀರ ಸರ್ ಜಲಶಕ್ತಿ ಅಭಿಯಾನದ ಅಡಿಯಲ್ಲಿ ಮತ್ತೇನಾದರೂ ಅವೇರ್ನೆಸ್? ಜಲಶಕ್ತಿ ಅಭಿಯಾನ ಅನ್ನೋದು ಸಾರ್ವಜನಿಕರಲ್ಲಿ ಒಂದು ಅರಿವು ಮೂಡಿಸುವ ಕಾರ್ಯಕ್ರಮ. ಇದರಲ್ಲಿ ನಾವು ಶಾಲಾ ಮಕ್ಕಳು ವಿದ್ಯಾರ್ಥಿಗಳಿಗೆಲ್ಲ ಒಂದು ಐಸಿ ಕಾರ್ಯಕ್ರಮ ಮಾಡಿ ಜಾಥಾ ಕಾರ್ಯಕ್ರಮವನ್ನು ಮಾಡಿದ್ವಿ. ಆಮೇಲೆ ಶಾಲಾ ವಿದ್ಯಾರ್ಥಿಗಳಿಗೆಲ್ಲ ಒಂದು ಸ್ಪರ್ಧೆಯನ್ನು ಕೂಡ ಮಾಡಿದ್ದೀವಿ, ಚರ್ಚಾ ಸ್ಪರ್ಧೆ ಮತ್ತು ಡ್ರಾಯಿಂಗ್ ಕಾಂಪಿಟೇಷನ್ ಎಲ್ಲ ಮಾಡಿದ್ವಿ. ಇದು ಕ್ವಿಸ್ಕೋನ್ ಕಾಂಪಿಟೇಷನ್ ಕೂಡ ಮಾಡಿದ್ದೀವಿ. ಸೊ ಇದು ಮ್ಯಾರಥಾನ್ ಕೂಡ ಜಲಶಕ್ತಿ ಅಭಿಯಾನದ ಒಂದು ಭಾಗವಾಗಿರ್ತದೆ. ಸೊ ಇವತ್ತು ನಾವು ಇದನ್ನು ಹಮ್ಮಿಕೊಂಡಿದ್ದೀವಿ ಪುರಸಭೆ ಇಲಾಖೆಯಲ್ಲಿ. ಧನ್ಯವಾದ. ಪರಿಶಿಷ್ಟ ಜಾತಿಗೆ ಶೇಕಡಾ 18%, ಪರಿಶಿಷ್ಟ ಪಂಗಡಕ್ಕೆ ಶೇಕಡಾ 7% ಮೀಸಲಾತಿ ನಿಗದಿಗೊಳಿಸಲು ಒತ್ತಾಯಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಧರಣಿ ನಡೆಸಿದ್ರು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿಗೆ 18% ಮತ್ತು ಪರಿಶಿಷ್ಟ ಪಂಗಡಕ್ಕೆ 7% ಮೀಸಲಾತಿ ನಿಗದಿಗೊಳಿಸಿ ನ್ಯಾಯವನ್ನ ಎತ್ತಿ ಹಿಡಿಯಬೇಕು ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದು ದೌಲಪ್ಪ ಮದನ್ ಅವರು ತಿಳಿಸಿದ್ದಾರೆ. ಈ ಧರಣಿ ಸತ್ಯಾಗ್ರಹದಲ್ಲಿ ಮಹಾದೇವ್ ಕೊಳಕೂರ್, ಶ್ರೀಮಂತ ಸೋಲೇಕರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಬಂದರೂ ಕೂಡ ಸಂವಿಧಾನದ ಆಶಯನ್ನು ಈಡೇರುವುದಿಲ್ಲ. ಆ ಕಾರಣಕ್ಕಾಗಿ ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮೀಸಲಾತಿ ಪ್ರಮಾಣವನ್ನು 15% ಪರಿಶಿಷ್ಟ ಜಾತಿಯವರಿಗೆ ಮತ್ತು 7% ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾತಿಯನ್ನು ನಿಗದಿಗೊಳಿಸಬೇಕಂತ ಒತ್ತಾಯಿಸಿ ಈ ಒಂದು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ. ಪಡಿತರ ಆಹಾರ ಅಕ್ರಮವಾಗಿ ಸಾಗಾಣಿಕೆ ಮಾಡಿದವರ ಮೇಲೆ ಕಾನೂನು ಕ್ರಮ ಜರುಗಿಸಿ ಎಂದು ಕಲ್ಯಾಣ ಕರ್ನಾಟಕ ಜನಜಾಗೃತಿ ವೇದಿಕೆಯ ಕಾರ್ಯಕರ್ತರಿಂದ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ರು. ಕಲಬುರಗಿ ಜಿಲ್ಲೆಯ ಶಹಬಾದ್ ನಗರದ ಆಹಾರ ನಾಗರಿಕ ಸರಬರಾಜು ಕಾರ್ಯಾಲಯದಿಂದ ಅಕ್ರಮವಾಗಿ ಪಡಿತರ ಕಳ್ಳತನ ಮಾಡಿ ಖಾಸಗಿಯಾಗಿ ಮಾರಾಟ ಮಾಡುತ್ತಿದ್ದಾರೆ. ಕಲ್ಯಾಣ ಕರ್ನಾಟಕ ಜನಜಾಗೃತಿ ವೇದಿಕೆ ಕಾರ್ಯಕರ್ತರು ಸುಮಾರು 11 ಟನ್ ಆಹಾರ KA-32D-01913 ಗೂಡ್ಸ್ ವಾಹನವನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದೇವೆ. ಆದರೆ ಈ ಪ್ರಕರಣದಲ್ಲಿಯೂ ಪೊಲೀಸರು ಮತ್ತು ಆಹಾರ ಇಲಾಖೆಯ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ ಎಂದು ಆರೋಪಿಸಿ ರವಿಚಂದ್ರ ಗುತ್ತೇದಾರ್ ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಪ್ರತಿಭಟನೆಯಲ್ಲಿ ಜಿಎಂ ಬಡಿಗೇರ್, ಜಿ ಶಿವಶಂಕರ್, ಕೃಷ್ಣ ಕುಶಳ್ಕರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು.
ಮಾಡಬೇಕು. ಭ್ರಷ್ಟಾಧಿಕಾರಿಗಳಿಗೆ ಅಮಾನತು ಮಾಡಲೇಬೇಕು ಮಾಡಲೇಬೇಕು. ಜಂಟಿ ನಿರ್ದೇಶಕ ಆರ ನಿರ್ದೇಶಕ ಅಧಿಕಾರಿಗಳಿಗೆ ಅಮಾನತು ಮಾಡಲೇಬೇಕು ಮಾಡಲೇಬೇಕು. ಜಾಲದಲ್ಲಿ ಶಾಮೀಲಾಗಿರುವ ಜಂಟಿ ನಿರ್ದೇಶಕರಿಗೆ ಶಹಬಾದ್ ಪಟ್ಟಣದಲ್ಲಿ ಆಹಾರ ಸಂಗ್ರಹ ದಾಸಣಗಳನ್ನು ಅನಧಿಕೃತವಾಗಿ ಸಾಗಣೆ ಮಾಡತಕ್ಕಂಥ ಭ್ರಷ್ಟ ವ್ಯಕ್ತಿಗಳಿಗೆ ಮತ್ತು ಅಧಿಕಾರಿಗಳು ಶಾಮೀಲು ಆಗಿ ಸಾಗಣೆ ಮಾಡೋ ಸಂದರ್ಭದಲ್ಲಿ ನಮ್ಮ ಸಂಘಟನೆಯ ಹೋರಾಟಗಾರರು ಜನಪರ ಚಿಂತಕರು ಆ ಗಾಡಿಯನ್ನು ಹಿಡಿದು ಪೊಲೀಸ್ ಇಲಾಖೆಯ ವ್ಯಾಪ್ತಿಯಲ್ಲಿ ಒಪ್ಪಿಸಿದಾಗ ಕೆಲವೊಬ್ಬ ಪೊಲೀಸ್ ಅಧಿಕಾರಿಗಳು ಕೂಡ ಭ್ರಷ್ಟ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಕೈ ಜೋಡಿಸಿ ಆ ಒಂದು ಅವ್ಯವಹಾರದಲ್ಲಿ ಕೂಡ ಪೊಲೀಸರು ಕೂಡ ಶಾಮೀಲಾಗಿದ್ದಾರೆ. ನಮ್ಮ ಸಂಘಟನೆ ಒಂದೇ ಮನವಿ, ಈಗಾಗಲೇ ನಾವು ಮಾನ್ಯ ಜಂಟಿ ಆರೋಗ್ಯ ನಿರೀಕ್ಷಕ ಅಧಿಕಾರಿಗಳಿಗೆ ನಾವು ಮನವಿ ಕೊಟ್ಟರೂ ಕೂಡ ಯಾವುದೇ ರೀತಿ ಕ್ರಮ ಕೈಗೊಂಡದೇ ಇರುವುದನ್ನು ಕೂಡ ನಮ್ಮ ಸಂಘಟನೆ ವತಿಯಿಂದ ನಾವು ಖಂಡಿಸ್ತೇವೆ. ನಾವು ಕೊನೆಯದಾಗಿ ಮನವಿ ಮುಖಾಂತರ ಮಾಡ್ಕೊಳ್ಳೋದಿಷ್ಟೇ, ಭ್ರಷ್ಟ ಅಧಿಕಾರಿಗಳಾಗಿರಲಿ, ಯಾವೊಬ್ಬ ರಾಜಕಾರಣಿ ಆಗಿರಲಿ, ಪೊಲೀಸ್ ಅಧಿಕಾರಿ ಆಗಿರಲಿ, ಈ ಅಕ್ರಮ ವ್ಯವಹಾರದಲ್ಲಿ ಯಾರೇ ಆಗಿರಲಿ ಶಾಮೀಲಾಗಿದ್ದರೆ ಅಂತಹ ಅಂಥವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಮಾಡಬೇಕು ಮತ್ತು ಕಾನೂನು ಕ್ರಮ ಕೈಗೊಳ್ಳಬೇಕು. ಒಂದು ವೇಳೆ ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಮಾಡದೆ ಕಾನೂನು ಕ್ರಮ ಕೈಗೊಳ್ಳದೆ ಹೋದರೆ ಮುಂದಿನ ದಿನಗಳಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಒಂದು ಉಗ್ರ ಹೋರಾಟ ಮಾಡಲಾಗುವುದೆಂದು ಈ ಒಂದು ನಮ್ಮ ಸಂಘಟನೆ ವತಿಯಿಂದ ನಾವು ಮನವಿ ಮಾಡಿಕೊಳ್ತೀವಿ. ನಗರಸಭೆ ಆಹಾರ ನಿರೀಕ್ಷಕ ಅಧಿಕಾರಿಗಳಿಗೂ ಹಾಗೂ ಜಂಟಿ ಆಹಾರ ನಿರೀಕ್ಷಕ ಅಧಿಕಾರಿಗಳಿಗೂ ಅಮಾನತು ಮಾಡಬೇಕು ಮತ್ತು ಆ ಅನಧಿಕೃತ ಇರತಕ್ಕಂಥ ವಾಹನವನ್ನು ಜಪ್ತಿ ಮಾಡಿ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಮಾಡಬೇಕನ್ನು. ಸರ್, ಬಡ ಬಗ್ಗರಿಗಂತ ಹೇಳ್ತಿ ಇರ್ತಕ್ಕಂಥ ಒಂದು ಗೋಡನ್ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಆಹಾರ ಧಾನ್ಯಗಳನ್ನೇನಾದ ಅನಧಿಕೃತವಾಗಿ ಅಧಿಕಾರಿಗಳು ಶಾಮೀಲಾಗಿ ಬೇರೆಯೊಬ್ಬ ವ್ಯಕ್ತಿಗಳಿಗೆ ಮಾರಾಟ ಮಾಡುವುದು. ಇವಿಷ್ಟು ಈವರೆಗಿನ ಸುದ್ದಿಗಳು.